ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಸನ್ಯಾಸತ್ವದ ಮಾತು ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಬೀದರ್ ಜಿಲ್ಲೆಯಲ್ಲಿ ಕೈ ಅಭ್ಯರ್ಥಿಯ ಸವಾಲು ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ಜಿಲ್ಲೆಯಲ್ಲಿ ನಾವು ಇಷ್ಟು ಕ್ಷೇತ್ರ ಗೆಲ್ತೀವಿ ರಾಜ್ಯದಲ್ಲಿ ನಾವು ಇಷ್ಟು ಕ್ಷೇತ್ರವನ್ನ ಗೆಲ್ತೀವಿ ನಮ್ಗೆ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುತ್ತೆ ನಾವೇ ಸರ್ಕಾರ ರಚಿಸೋದು ಈ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ತುಂಬಾ ಓವರ್ ಕಾನ್ಫಿಡೆನ್ಸಲ್ಲಿ ಇದೆ ಕೇಂದ್ರ ಸಚಿವರಾಗಿರುವಂಥ ಭಗವಾನ್ ಕೂಬಾ ಬೀದರಲ್ಲಿ ಸಲ ಆರಕ್ಕೆ ಆರು ಕಡೆ ಬಿ ಜೆ ಪಿ ಗೆಲ್ಲುತ್ತೆ ಬೀದರಲ್ಲಿ ನಮ್ಮದೇ ಲೆಕ್ಕಾಚಾರ ಹೆಂಗೆ ಸ್ವಾಮಿ ಸಾಧ್ಯ ಅಲ್ಲಿ ಜೆ ಡಿ ಎಸ್ ಶಾಸಕರವರೇ ಕಾಂಗ್ರೆಸ್ ಶಾಸಕರವರೇ ಇರೋ ಆರು ಕ್ಷೇತ್ರದಲ್ಲಿ ಅಂಥದ್ರಲ್ಲಿ ಆರು ಕಾರು ಗೆಲ್ಲಕ್ಕೆ ಹೆಂಗೆ ಸಾಧ್ಯ ಆರಕ್ಕೆ ಆರಲ್ಲ ತಾಕತ್ತಿದ್ರೆ ಬಿ ಜೆ ಪಿಗೆ ತಾಕತ್ತಿದ್ದರೆ ಆರಲ್ಲಿ ಐದು ಪ್ಲೇಸ್ಗೆ ಎಲ್ಲಿ ಬೇಕಾರೆ ಐದು ಕ್ಷೇತ್ರವನ್ನು ಗೆದ್ದು ತೋರಿಸ್ಲಿ ರಾಜಕೀಯ ಸನ್ಯಾಸವನ್ನು ತಗೋತೀನಿ ಹೀಗಂತ ಹೇಳಿರೋರು ಬೀದರ್ ಜಿಲ್ಲೆಯ ಹುಮನಾಬಾದ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜಶೇಖರ್ ಪಾಟೀಲ್ ಅವರು ರಾಜಶೇಖರ್ ಪಾಟೀಲ್ ಏನು ಸುಮ್ ಸುಮ್ಮನೆ ಅಲ್ಲಿ ಶಾಸಕರಾದವರಲ್ಲ ಹ್ಯಾಟ್ರಿಕ್ ಗೆಲುವು ದಾಖಲಿಸೋರೆ ಕಳೆದ ಮೂರು ಚುನಾವಣೆ ಅಂತ ತಗೊಂಡ್ರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಗೆದ್ದು ಹೆಮ್ಮೆ ಶಾಸಕರಾಗವ್ರೆ ಇಲ್ಲಿ ಯಾರೇನು ಬಂದರೂ ಕೂಡ ಕಾಂಗ್ರೆಸ್ನ ಅಲ್ಲಾಡ್ಸೋ ಕರ್ನಾಟಕದಿಂದ ಅಥವಾ ಇಡೀ ಭಾರತದಿಂದಲೇ ಸಾಧ್ಯ ಇಲ್ಲ ಬಿ ಜೆ ಪಿ ನಮೋ ವಿಶ್ವಗುರು ಕೇಸರಿ ಹಿಂದುತ್ವ ಹಿಜಾಬ್ ಗಲಾಟೆ ನೀವು ಏನು ಹಲಾಲ್ ಗಲಾಟೆ ಮತ್ತೊಂದು ಕಡೆ ಏನು ಸ ಲೌಡ್ ಸ್ಪೀಕರ್ ಗಲಾಟೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವೇನು ಮಾಡಿದ್ರು ಕಾಂಗ್ರೆಸ್ನ ನೀವು ನಿರ್ಣಾಮ ಮಾಡ್ತೀನಿ ಅಂದ್ಕೊಂಡಿದರೆ ಸುಳ್ಳು ಈ ದಾಟಿಯಲ್ಲಿ ರಾಜಶೇಖರ್ ಪಾಟೀಲ್ ಅವರು ಗುಡುಗಿದ್ದಾರೆ ಈ ದಾಟಿಯಲ್ಲಿ ಆರು ಕ್ಷೇತ್ರ ಅಲ್ಲ ನೀವು ಆರರಲ್ಲಿ ಐದು ಕ್ಷೇತ್ರ ಗೆದ್ದುಬಿಟ್ರೆ ಕೂಡ ನಾನು ರಾಜಕೀಯ ನಿವೃತ್ತಿ ತಗತೀನಿ ಒಂದು ವೇಳೆ ಕನಿಷ್ಠ ಆರಲ್ಲಿ ಐದು ಕ್ಷೇತ್ರನ ಗೆಲ್ಲಕ್ಕಾಗಿಲ್ಲ ಅಂದರೆ ಕೇಂದ್ರ ಸಚಿವ ಭಗವಂತ ಕೂಬಾ ಒಂದು ವೇಳೆ ಆರಲ್ಲಿ ಐದು ಗೆಲ್ಲ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಕೇಂದ್ರ ಸಚಿವ ಭಗವಂತ ಕುಬಾರ್ ರಾಜೀನಾಮೆ ಕೊಡಬೇಕು ಜೊತೆಗೆ ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಸನ್ ಈ ಸವಾಲಿಗೆ ರೆಡಿ ಇದ್ದೀರಾ ರೆಡಿ ಇದ್ರೆ ಬನ್ನಿ ಈಗ ಅಂದ್ಬಿಟ್ಟು ರಾಜಶೇಖರ್ ಪಾಟೀಲ್ ಸವಾಲನ್ನು ಹಾಕಿದ್ದಾರೆ ಹೌದು ವೀಕ್ಷಕರೇ ಇದು ಇವೆಲ್ಲ ಇನ್ ಕಾಮನ್ನು ದಮ್ಮು ದರ್ಪ ಅಹಮು ಗಂಡಸ್ತಾನ ತಾಕತ್ತು ಸಿ ಡಿ ರೆಸಾರ್ಟ್ ರಾಜಕೀಯ ಪಕ್ಷಾಂತರ ಆಪ್ರೇಷನ್ಗಳು ಇವೆಲ್ಲ ಆಯ್ತಿರ್ತವೆ ಹೀಗೆ ಈಗ ಸನ್ಯಾಸತ್ವದ ಮಾತನಾಡಿರೋರು ರಾಜಶೇಖರ ಪಾಟೀಲ್ ಅವರು ರಾಜಶೇಖರ್ ಪಾಟೀಲ್ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ಸದ್ಯ ಕರ್ನಾಟಕ ಸಿ ಟಿ ವಿ ಸರ್ವೆಯಲ್ಲಿ ಕೂಡ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಅವರು ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಪ್ರೆಸೆಂಟ್ ಟ್ರೆಂಡನ್ನು ನೋಡಿದ್ರೆ ಹೀಗಾಗಿ ಒಂದು ಕಡೆ ಬೀದರಲ್ಲಿ ರಾಜಶೇಖರ್ ಪಾಟೀಲ್ ಇದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ಸಿಂದ ಬಂಡೆಪ್ಪ ಇದ್ದಾರೆ ಹೀಗಂಥ ಸಂದರ್ಭದಲ್ಲಿ ಅಲ್ಲಿ ಜೆ ಡಿ ಎಸ್ ಇದೆ ಕಾಂಗ್ರೆಸ್ ಇದೆ ನೀವು ಬಿ ಜೆ ಪಿ ಅವರು ಆರಕಾರ ಸ್ಥಾನವನ್ನು ಗೆಲ್ತೀವಿ ಅನ್ನೋ ಕನಸನ್ನು ಕಾಣಬೇಡಿ ಅದು ಕೇವಲ ತಿರುಕನ ಕನಸು ನಿಮ್ಮ ಪಾಲಿಗೆ ಬೀದರ್ನಲ್ಲಿ ಆರಕ್ಕೆ ಆರು ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋದು ಗಗನ ಕುಸುಮ ಅದು ಸಾಧ್ಯ ಆಗಲ್ಲ ತಾಕತ್ತಿರ ಈ ಪ್ಲೇಸ್ನ ಗೆಲ್ಲಿ ಆಮೇಲೆ ನೋಡೋಣ ನೀವೇನಾರು ಗೆದ್ರೆ ನನ್ನ ಮಾತು ನಾನು ಉಳಿಸ್ಕೊಳ್ತೀನಿ ಗೆಲ್ಲಿಲ್ಲ ಅಂದರೆ ನಾನು ಹಾಕಿರೋ ಚಾಲೆಂಜನ್ನು ನೀವು ಸ್ವೀಕರಿಸಬೇಕು ಅಂದ್ಬಿಟ್ಟು ಸೆಂಟ್ರಲ್ ಮಿನಿಸ್ಟ್ರಿಗೆ ಒಂದು ರೀತಿಯಲ್ಲಿ ಸವಾಲನ್ನು ಹಾಕಿದ್ದಾರೆ ವೀಕ್ಷಕರೇ ನೀವು ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಜಿಲ್ಲೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರಗಳು ಲಭಿಸಲಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಂ ಆಗ್ತಾರೆ ಅನ್ನೋದನ್ನು ತಿಳಿಸಿ ಧನ್ಯವಾದಗಳು